ಕಾಂಗ್ರೆಸ್ನ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ ಪದ್ಮವಿಭೂಷಣ ಇವತ್ತು ಸ್ವಾಮೀಜಿಯವರನ್ನ ಹುಡ್ಕೊಂಡು ಬಂದಿದೆ ಹಿಂದೆ ಎಲ್ಲ ಅರ್ಜಿ ಹಾಕಿದವರು ಪ್ರಶಸ್ತಿ ಕೊಡೋ ಕ್ರಮ ಇತ್ತು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಪ್ರಶಸ್ತಿಯನ್ನ ಹುಡ್ಕೊಂಡು ಹೋಗುವಂತಹ ಸಂದರ್ಭ ಪಕ್ಷ ಬೇರೆ ಯಾರು ಗುಣಕ್ ಮತ್ಸರ ಇಲ್ಲ ನಾನು ವಿರೋಧ ಪಕ್ಷದಲ್ಲಿ ಇರೋನು ಆದ್ರೂ ಕೂಡ ಅವರ ಒಳ್ಳೆ ಕೆಲಸಗಳನ್ನ ಶ್ಲಾಘಿಸಲೇಬೇಕು ಅಂತ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗೆ ಮರಣೋತ್ತರವಾಗಿ ನೀಡಲಾಗಿರುವ ಪದ್ಮ ವಿಭೂಷಣ ಪ್ರಶಸ್ತಿ ಸ್ವೀಕರಿಸಿ ವಾಪಸ್ಸಾದ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸ್ವಾಗತ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಈ ರೀತಿ ಮಾತಾಡಿದ್ದಾರೆ ಸ್ವಾಮೀಜಿ ಅವರನ್ನ ಹುಡುಕಿಕೊಂಡು ಬಂದಿದೆ ಹೆಚ್ಚಿನ ಎಲ್ಲ ಅರ್ಜಿ ಹಾಕಿದವರಿಗೆ ಕೊಡುವಂತ ಕ್ರಮ ಇತ್ತು ಆದರೆ ಈಗ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಪ್ರಶಸ್ತಿಯನ್ನು ಹುಡುಕಿಕೊಂಡು ಹೋಗುವಂಥ ಒಂದು ಸಂದರ್ಭ ಗುಣಕ್ಕೆ ಬರ್ತಾರೆ ಇಲ್ಲ ಯಾರಾದರೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ನಾವು ಯಾವತ್ತೂ ಕೂಡ ಅದನ್ನು ಪ್ರಶಂಸೆ ಮಾಡಲೇಬೇಕು ಹಾಗಾಗಿ ನಾನು ಇನ್ನೊಂದು ಪಕ್ಷದಲ್ಲಿದ್ದರೂ ಕೂಡ ಇಂಥ ಕೆಲಸಕ್ಕಾಗಿ ನಾನು ಅವರ ಗುಣಗಾಣವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಸೊ ಉಡುಪಿಯಲ್ಲಿ ಒಂದರಲ್ಲಿ ಮಾತಾಡಬೇಕಾದ್ರೆ ಅಂದರೆ ವಿಶ್ವೇಶ್ವರ ತೀರ್ಥ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಸಿಕ್ಕಿದೆ ಪದ್ಮವಿಭೂಷಣ ಅದನ್ನು ಸ್ವೀಕರಿಸಿ ಪೇಜಾವರ ಪ್ರಸನ್ನ ತೀರ್ಥ ಸ್ವಾಮೀಜಿ ವಾಪಸ್ಸಾದರೂ ಆ ಕಾರ್ಯಕ್ರಮದಲ್ಲಿ ಪ್ರಮೋದ್ ಮಧ್ವರಾಜ್ ಈ ರೀತಿ ಮಾತಾಡಿದ್ದಾರೆ